ಟಿಕೆಟ್ ಸಿಗದಿದ್ದರೆ ಪಕ್ಷ ಬಿಡೋ ಎಚ್ಚರಿಕೆ. ಶಾಖಾದ ಕಾಂಗ್ರೆಸ್ ಯೂಟರ್ನ್ ಹೊಡೆದು ಪಕ್ಷನಿಷ್ಠರಾದ ಶಿವಶಂಕರ ರೆಡ್ಡಿ. ಹೆಚ್ಚಾದ ಕಲ್ಲುಗಣಿಗಾರಿಕೆ, ಮಿತಿಮೀರಿದ ಬ್ಲಾಸ್ಟಿಂಗ್, ಅಕ್ರಮವೆಸಗಿದವರ ವಿರುದ್ಧ ಕ್ರಮ, ಶಾಸಕ ಸುಬ್ಬಾರೆಡ್ಡಿ. ದೇಶ ವಿದೇಶಕ್ಕೆ ಪಸರಿಸಿದ ತಮಟೆ ಕಲೆ, ನಾಡೋಜ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮುನಿವೆಂಕಟಪ್ಪ, ಇಂದಿಗೂ ಸ್ವಚ್ಛತೆ ಮರೀಚಿಕೆಯಾದ ಹುಟ್ಟೂರು. ಅಪಘಾತದಲ್ಲಿ ಯುವಕರು ಸಾವು, ನ್ಯಾಯಕ್ಕಾಗಿ ಆಕ್ರೋಶ, ರಸ್ತೆಯಲ್ಲಿ ಶವವಿಟ್ಟು ಗ್ರಾಮಸ್ಥರ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪದ್ಮ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗದೆ ಹೋದರೆ ಪಕ್ಷ ಬಿಡುವ ಎಚ್ಚರಿಕೆ ನೀಡಿದ್ದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಯೂಟರ್ನ್ ಹೊಡೆದಿದ್ದಾರೆ. ಈ ಕುರಿತು ಒಂದು ವರದಿ. ಕೆಲವು ಸಮಯದಲ್ಲಿ ದೊಡ್ಡವರು ನಿದ್ದೆ ಹೋದಾಗ ನಾವು ಕಾಲು ಚುಚ್ಚಬೇಕಾಗುತ್ತೆ. ನಾವು ಒಂದು ಕುಟುಂಬದಲ್ಲಿ ಏನೋ ವ್ಯತ್ಯಾಸ ಆಗ ಮಕ್ಕಳು ಸ್ವಲ್ಪ ತಂದೆ ತಾಯಿ ಮೇಲೆ ಯಾವ ರೀತಿ ಕೋಪ ಮಾಡ್ಕೊಳ್ತಾರೋ, ನಾನು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೋ, ಆ ರೀತಿ ನಾನು ಕೆಲ ದಿನಗಳ ಹಿಂದೆ ನಾನು ಕಾಂಗ್ರೆಸ್ ಪಕ್ಷ ಬಿಡುತ್ತಿದ್ದೇನೆ ಎನ್ನುವ ಮಾತುಗಳನ್ನು ಆಡಿದ ಎನ್ಎಚ್ ಶಿವಶಂಕರ ರೆಡ್ಡಿ ಅವರು ಬಿಜೆಪಿ ಪಕ್ಷ ಸೇರುತ್ತಾರೆ ಅನ್ನೋ ಗುಸುಗುಸು ಮಾತುಗಳು ಕೇಳಿ ಬಂದಿದ್ವು. ಆದರೆ ಈಗ ಯೂಟರ್ನ್ ಹೊಡೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರುತ್ತಾರೆ ಅನ್ನೋ ವಿಚಾರ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಧಾಕರ್ ಅವಶ್ಯಕತೆ ಕಾಂಗ್ರೆಸ್ಗೆ ಇಲ್ಲ, ಪಕ್ಷದ್ರೋಹ ಮಾಡಿರುವ ಸುಧಾಕರ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋದು ಬೇಡ, ಒಂದು ವೇಳೆ ಸೇರಿಸಿಕೊಂಡ್ರೆ ತೀವ್ರ ವಿರೋಧ ಮಾಡುತ್ತೇವೆ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗದೆ ಹೋದ್ರೆ ಪಕ್ಷ ಬಿಡುವ ಎಚ್ಚರಿಕೆ ನೀಡಿದ್ದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಯೂಟರ್ನ್ ಹೊಡೆದಿದ್ದಾರೆ. ಟಿಕೆಟ್ ವಿಚಾರವಾಗಿ ನನಗೆ ಮಣೆ ಹಾಕಿರಲಿಲ್ಲ, ನಮ್ಮ ಹಿರಿಯ ನಾಯಕರು ಗಾಢ ನಿದ್ದೆಗೆ ಜಾರಿದ್ರು, ಹಾಗಾಗಿ ಕಾಲು ಚುಚ್ಚುವ ಶಾಕ್ ಟ್ರೀಟ್ಮೆಂಟ್ ಕೊಟ್ಟೆ. ಆಗ ನನ್ನ ಕರೆಸಿ ಮಾತನಾಡಿದ್ರು. ಈಗ ನನ್ನ ಹೆಸರು ಸಹ ಎಐಸಿಸಿಗೆ ಕಳುಹಿಸಿದ್ದಾರೆ, ಟಿಕೆಟ್ ಸಿಗೋ ವಿಶ್ವಾಸವಿದೆ, ಸಿಗದಿದ್ರು ಪಕ್ಷದಲ್ಲಿ ಇರ್ತೇನೆ ಅಂತ ಹೇಳಿದ್ರು. ಬ್ಲಾಕ್ ಮೇಲ್ ಮಾಡಿಲ್ಲ. ಕೆಲವು ಸಮಯದಲ್ಲಿ ದೊಡ್ಡವರು ನಿದ್ದೆ ಹೋದಾಗ ನಾವು ಕಾಲು ಚುಚ್ಚಬೇಕಾಗತ್ತೆ. ನಾವು ಒಂದು ಕುಟುಂಬದಲ್ಲಿ ಏನೋ ವ್ಯತ್ಯಾಸ ಆಗ ಮಕ್ಕಳು ಸ್ವಲ್ಪ ತಂದೆ ತಾಯಿ ಮೇಲೆ ಯಾವ ರೀತಿ ಕೋಪ ಮಾಡ್ಕೊಳ್ತಾರೋ, ನಾನು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೆ, ಆ ರೀತಿ ನಾನು ಸ್ವಲ್ಪ ಅವರಿಗೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಪಕ್ಷ ನಾವೆಲ್ಲ ಕಟ್ಟಿ 25 ವರ್ಷ 30 ವರ್ಷ ನಾನು ಪಕ್ಷದಲ್ಲಿ ದುಡಿದು ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿ ಇದೇ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಮ್ದೆಲ್ಲರದ್ದು ಶ್ರಮ ಇದೆ. ಜಿಲ್ಲೆ ಕಾಂಗ್ರೆಸ್ಸು ಮತ್ತು ನಮ್ಮ ಸುಧಾಕರ್ ಅವರು 10 ವರ್ಷ ಹೊರಗಡೆ ಇದ್ದರು, ಅವ್ರನ್ನೆಲ್ಲ ನಾವು ಕರ್ಕೊಂಬಂದು ಮತ್ತೆ ಪಕ್ಷದಲ್ಲಿ ಸೇರಿಸ್ಕೊಂಡು ಅವರು ಕೂಡ ಗೆದ್ದರು, ಅವ್ರಿಗೂ ಇತಿಹಾಸ ಇದೆ ಮತ್ತು ಅವರಿಗೆ ಒಂದು ಅವಕಾಶ ಸಿಕ್ತು, ಮಂತ್ರಿನೂ ಆಯಿತು. ನಾವೆಲ್ಲ ಸಹಕಾರ ಮಾಡಿ ನಾವು ಪಕ್ಷ ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋದಕ್ಕೆ ಸ್ವಲ್ಪ ನಾವು ಪಕ್ಷಕ್ಕೆ ಒಂದು ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿವಿ. ಕೊಟ್ಟಿದ್ದಕ್ಕೆ ನಮ್ಮನ್ನು ಕರೆಸಿದ್ದು, ಇಲ್ಲಾಂದ್ರೆ ಕರೆಸ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳು ಕರೆಸಿದ್ರು, ಉಪಮುಖ್ಯಮಂತ್ರಿ ಕರೆಸಿದ್ರು, ಹೇಳಿದ್ರು ಎಲ್ಲ. ನಾವೇನು ಬಿಟ್ಟು ಹೋಗ್ತೀವಿ ಅಂತ ಹೇಳಿಲ್ಲ, ಕರೆದಿರೋದು ನಿಜ, ಹೇಳಿರೋದು ನಿಜ, ನೀವೀಗ ಏನು ಮಾಡ್ತೀರಿ ಹೇಳ್ರಿ ಅಂತ ಕೇಳಿದ್ರು. ಬ್ಲ್ಯಾಕ್ ಮೇಲ್ ಅಲ್ಲ, ಸೇವೆ ಮಾಡಿದ್ದೀವಿ ನಾವು. ಈಗ ಯಾರ್ಯಾರು ಇನ್ನೂ ಎಲ್ಲೋ ಇದ್ದಾರೆ ಅವ್ರಿಗೆ ಈಗ ಪಕ್ಷಕ್ಕೆ ಬರ್ತಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇದೆ. ಇದೆಂಥದ್ದು ಇದರಲ್ಲಿ ಏನಿದೆ ಅಂತ ಲೆಕ್ಕಾಚಾರ ಆಗ್ತದೆ. ಪಕ್ಷಕ್ಕೆ ದುಡಿದ ನಮಗೆ ಗೊತ್ತಿಲ್ಲಪ್ಪ, ಪಕ್ಷದಲ್ಲಿ ಚರ್ಚೆ ಆಗ್ತದೆ. ನನ್ನ ಒಪಿನಿಯನ್ನು ಪಕ್ಷಕ್ಕೆ ಯಾರು ಮೋಸ ಮಾಡಿ ಪಕ್ಷಕ್ಕೆ ಹಾನಿ ಮಾಡಿದ್ರು ಅವ್ರನ್ನ ಯಾವ ಕಾರಣಕ್ಕೂ ಪಕ್ಷಕ್ಕೆ ತಗೋಬಾರ್ದು ಅಂತ ನನ್ನ ನಿಲುವು. ಮತ್ತು ಸಿದ್ದರಾಮಯ್ಯನವರು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಅಂಥವ್ರನ್ನ ನಾವು ಪಕ್ಷಕ್ಕೆ ತಗೊಳ್ಳಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆ ನಿಲುವು ಮೇಲೆ ಇರ್ತಾರೆ ಅಂತ ನನ್ನ ನಂಬಿಕೆ. ಮತ್ತು ಯಾವ ಕಾರಣಕ್ಕೂ ಅವಕಾಶವಾದಿಗಳನ್ನ ರಾಜಕಾರಣದಲ್ಲಿ ಸಾಧ್ಯ ಆದಾಗ ಮಟ್ಟ ಹಾಕ್ತಕ್ಕಂಥ ಕೆಲಸ ಮಾಡಬೇಕು, ಪಕ್ಷ ಮಾಡಬೇಕು. ಇಲ್ಲಾಂದರೆ ನೈತಿಕತೆ ಇಟ್ಕೊಂಡು ಪ್ರಾಮಾಣಿಕತೆಯನ್ನು ದುಡಿಯುವಂಥವ್ರಿಗೆ ನೆಲೆ ಎಲ್ಲಿರುತ್ತೆ? ಬೇರೆ ಬೇರೆ ಕಾರಣಗಳಿಗೆ ಹಣ ಮತ್ತೊಂದು ಶಕ್ತಿ ಇದೆ ಅಂತೇಳಿ ನೀವು ಕರ್ಕೊಂಬಿಟ್ರೆ ಪಕ್ಷವನ್ನು ಕಟ್ಟಿದಂಥವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರಿಗೆ ನೋವಾಗುತ್ತೆ, ಅವರಿಗೆ ಪಕ್ಷದ ಮೇಲೆ ನಂಬಿಕೆ ಹೋಗುತ್ತೆ.
ಅದಕ್ಕೆ ಯಾವ ಕಾರಣಕ್ಕೂ ಇಂಥವ್ರು ತಗೋಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. 2013 ನಾನು 4 ಸಲ ಗೆದ್ದ ಮೇಲೆ ಮೊದಲನೇ ಸಲ ಗೆದ್ದವರು ನನಗೆ ಮಂತ್ರಿ ಬೇಕು ಅಂದರು. ಎಲ್ಲಾದರೂ ಉಂಟಾಯಿತು ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥವ್ರು ಅವಕಾಶವಾದಿಗಳು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದಪ್ಪರ್ತಿ ಗ್ರಾಮದ ಬಳಿ ಇರುವ ಕಲ್ಲು ಗಣಿಗಾರಿಕೆಯಲ್ಲಿ ಮಿತಿ ಮೀರಿ ಬ್ಲಾಸ್ಟಿಂಗ್ ಮಾಡುತ್ತಿದ್ದು ಮನೆಗಳು ಬಿರುಕು ಬೀಳುತ್ತಿವೆ ಎಂದು ಸಾರ್ವಜನಿಕರಿಂದ ಬಂದ ದೂರಿನ ಹಿನ್ನೆಲೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗಣಿಗಾರಿಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಮತ್ತು ಬತ್ತಲಹಳ್ಳಿ ಗ್ರಾಮಗಳಿಗೆ ಹೊಂದಿಕೊಂಡಂತೆ ಕಲ್ಲು ಗಣಿಗಾರಿಕೆಗಳು ತಲೆ ಎತ್ತಿದ್ದು ಮಿತಿ ಮೀರಿ ಬ್ಲಾಸ್ಟಿಂಗ್ ಮಾಡುತ್ತಿದ್ದಾರೆ ಹಾಗೂ ಅವರಿಗೆ ಮಂಜೂರಾಗಿರುವ ವಿಸ್ತರಣಕ್ಕಿಂತ ಹೆಚ್ಚು ಜಾಗ ಒತ್ತುವರಿ ಮಾಡಿಕೊಂಡು ಜೊತೆಗೆ ಕಲ್ಲು ಮತ್ತು ಮಣ್ಣು ರಸ್ತೆಗೆ ಅಡ್ಡಲಾಗಿ ಹಾಕಲಾಗುತ್ತಿದೆ ಎಂದು ಸಾರ್ವಜನಿಕರು ಶಾಸಕರಿಗೆ ದೂರು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸುಬ್ಬಾರೆಡ್ಡಿ ಪರಿಶೀಲನೆ ನಡೆಸಿದ್ದು ಮೇಲ್ನೋಟಕ್ಕೆ ಓವರ್ ಬ್ಲಾಸ್ಟಿಂಗ್ ಮತ್ತು ಹೆಚ್ಚು ಜಾಗ ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಕಂಡುಬಂದಿದೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ನೋಟಿಸ್ ನೀಡುವಂತೆ ತಹಶೀಲ್ದಾರ್ ಎನ್ ಮನೀಷಾಗೆ ಸೂಚನೆ ನೀಡಿದರು. ಸಾರ್ವಜನಿಕರು ದೂರು ಕೊಟ್ಟಾಗ ನಾನು ನಮ್ಮ ತಹಶೀಲ್ದಾರು ಈ ದಪ್ಪರ್ತಿ ಈ ಕ್ವಾರಿಗೆ ಬಂದಿದ್ದೀವಿ, ಇಲ್ಲಿ ತುಂಬ ಬ್ಲಾಸ್ಟಿಂಗ್ ಆಗ್ತಾ ಇದೆ, ಮನೆ ಬಿರುಕು ಬಿಡ್ತಾ ಇದೆ ಅಂತ ಕೆಲವು ಪಂಚಾಯತಿಯವರು ನಮಗೆ ದೂರು ಕೊಟ್ಟಿರ್ತಾರೆ. ಹಾಗೆ ನಾವು ನೋಡಿದ ಮಟ್ಟಿಗೆ ಈತ ಇಲ್ಲಿರೋದೆಲ್ಲ ವೇಸ್ಟ್ ತೆಗೆದು ರಸ್ತೆಗೆ ಹಾಕಿದ್ದಾನೆ. ಇವನು ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಂತ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇದೆ. ನಾನು ಈ ಸ್ಥಳದಲ್ಲೇ ನಮ್ಮ ತಹಶೀಲ್ದಾರ್ ಇದ್ದಾರೆ, ಇಮ್ಮಿಡಿಯೇಟಾಗಿ ಸರ್ವೆ ಮಾಡೋಕ್ಕೆ ಕೇಳಿದ್ದೀನಿ, ಒಂದು 4-5 ದಿವಸ ಸರ್ವೆ ಮಾಡಿಸ್ತೀನಿ. ಮೈನಿಂಗ್ ಡಿಪಾರ್ಟ್ಮೆಂಟ್ DDಗೆ ಫೋನ್ ಮಾಡಿದ್ದೀನಿ, ನೀವು ಬಂದು ಸರ್ವೆ ಮಾಡಿಬಿಟ್ಟು ನನಗೆ ವರದಿ ಕೊಡಿ ಅಂತ. ವರದಿ ಬಂದ ಮೇಲೆ ಖಂಡಿತವಾಗ್ಲೂ ಆತ ಏನಾದರೂ ಅಡಿಷ್ನಲ್ ಆಗಿ ಅಪ್ರೋಚ್ ಆಗಿರೋದು ನಿಯಮ ಬಾಹಿರವಾಗಿ ಯಾವ್ದಾದ್ರು ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ತಮಗೂ ವಿಷಯ ತಿಳಿಸ್ತೀನಿ. ಒಟ್ಟಾರೆ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಚರ್ಚೆ ಮಾಡಿ ಗಣಿಗಾರಿಕೆಯಿಂದ ಆಗುತ್ತಿರುವ ತೊಂದರೆ ಬಗ್ಗೆ ಈಗಾಗಲೇ ಅನೇಕ ಬಾರಿ ಮನವಿ ಪತ್ರ ನೀಡಿದರೂ ಸಹ ಪ್ರಯೋಜನ ಆಗಲಿಲ್ಲ. ಇನ್ನು ಶಾಸಕರ ಸೂಚನೆಗೆ ಏನು ಮಾಡುತ್ತಾರೋ ಎಂಬ ಚರ್ಚೆ ನಡೆಯುತ್ತಿದ್ದು ತಹಶೀಲ್ದಾರರ ಯಾವ ಕ್ರಮ ಜರುಗಿಸುತ್ತಾರೋ ಕಾದು ನೋಡಬೇಕಾಗಿದೆ. ಎನ್ವಿ ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ತಮಟೆ ಕಲೆಯನ್ನು ದೇಶ ಮತ್ತು ವಿದೇಶದಲ್ಲಿ ಗೌರವಿಸುವಂತೆ ಮಾಡಿದ ಅಪ್ರತಿಮ ತಮಟೆ ಕಲಾವಿದ ನಾಡೋಜ ರಾಜ್ಯೋತ್ಸವ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ಮುನಿವೆಂಕಟಪ್ಪನವರ ಹುಟ್ಟೂರಿನ ಅಭಿವೃದ್ಧಿಗೆ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ. ಈ ಕುರಿತು ಒಂದು ವರದಿ. ಹೌದು, ರಾಷ್ಟ್ರೀಯ ಹೆದ್ದಾರಿ 234ಕ್ಕೆ ಹೊಂದಿಕೊಂಡಿರುವ ರೇಷ್ಮೆ ನಗರಿ ಶಿಡ್ಲಘಟ್ಟದಿಂದ ಕೇವಲ 4-5 ಕಿಲೋಮೀಟರ್ ದೂರದ ಅಂತರದಲ್ಲಿ ಇರುವ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪಿಂಡಪಾಪನಹಳ್ಳಿ ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಕ್ಕಾಗಿ ಅಲ್ಲಿನ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪದ್ಮಶ್ರೀ ಪುರಸ್ಕೃತ ಪಂಡಿತ್ ಮುನಿವೆಂಕಟಪ್ಪನವರ ಮನೆಗೆ ತೆರಳಲು ಸೂಕ್ತವಾದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲ. ಪರಿಸ್ಥಿತಿ ಯಾವ ಸ್ಥಿತಿಗೆ ಬಂದಿದೆ ಎಂದರೆ ಚರಂಡಿ ನೀರು ಮುಂದೆ ಸಾಗಲು ಲಕ್ಷಣವೇ ಕಾಣಿಸುತ್ತಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಸಹ ತರಲಾಗಿತ್ತು. ಆದರೆ ಪರಿಸ್ಥಿತಿ ಮಾತ್ರ ಸುಧಾರಣೆ ಕಂಡಿಲ್ಲ ಎಂದು ಕಾಲೋನಿಯ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ.
ಆ ಆಯ್ಕೆ ಮಾಡಿಸ್ತೇವೆ ಅಂತ ಒಬ್ಬರು ಬರಲ್ಲ. ಆಮೇಲೆ ಸೆಕ್ರೆಟ್ರಿ ಗೆಲ್ಲಿದ್ರು, ಪಿಡು ಮೇಡಮ್ ಬಂದಿದ್ರು, ಯಾರು ಬಂದರು, ಇವ್ರು ಬಂದಿದ್ರು, ಎಲ್ಲ ನೋಡ್ತಾರೆ ಬರ್ತಾರೆ, ಯಾರು ಬಂದಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ ನೋಡಿ. ಹಿಂಗೆ ಬಂದೈತೆ, ಹಿಂಗಿದ್ರೆ ಎಲ್ಲ ಜ್ವರಗಳು ಬಂದು ನಾವೆಲ್ಲ ಕಾಯಿಲೆ ಬಿದ್ದು ಮನೆಗೆಲ್ಲ ಬಿದ್ದಿದ್ರೆ ಕೆಲಸ ಫಲಸ ಎಲ್ಲ ಕಾಡಿ ಎಲ್ಲ ಬಿದ್ದುಬಿಟ್ಟು ಬಾತ್ರೂಮ್ ಮುಚ್ಕೊಂಡು ಊಟ ಮಾಡಬೇಕು. ಎಲ್ಲಿನ ವಾಲ್ ಪೈಪ್ ಲಾಕ್ ಅವ್ರೆ ಇಷ್ಟಪ್ಪ ಮೇಲೆ ಹಾಕ್ಬಿಟ್ಟು ಹೊರಟೋದು ನಾಳೆ ಸೆಕ್ರೆಟ್ರಿ. ಆವಾಗ ಒಂದು ಟೈಮ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ದೇಶದ ಗ್ರಾಮೀಣ ಪ್ರದೇಶದ ಸ್ವರೂಪ ಬದಲಾಗಿದೆ ಎಂದು ಘೋಷಣೆ ಮಾಡುವ ರಾಜಕಾರಣಿಗಳು, ಸರ್ಕಾರದ ಪ್ರತಿನಿಧಿಗಳು ಒಮ್ಮೆ ಪಿಂಡಪಾಪನ ಹಳ್ಳಿ ಗ್ರಾಮದ ಈ ಕಾಲೋನಿಗೆ ಭೇಟಿ ನೀಡಿದರೆ ಅಭಿವೃದ್ಧಿ ಎಲ್ಲಿಗೆ ಮಾತ್ರ ಸೀಮಿತವಾಗಿದೆ ಎಂದು ದರ್ಶನವಾಗುತ್ತದೆ. ತಮಟೆ ಕಲೆಯ ಮೂಲಕ ಕಲಾಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಇಡೀ ದೇಶದ ಜನತೆ ಹೆಮ್ಮೆ ಪಡುವಂತಹ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಪಂಡಿತ್ ಮುನಿ ವೆಂಕಟಪ್ಪನವರಿಗೆ ಬಹುಶಃ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅವಮಾನ ಮಾಡಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ. ತಮಟೆ ಕಲಾವಿದ ಇಡೀ ವಿಶ್ವದಲ್ಲಿ ಗಮನ ಸೆಳೆದು ಈ ಕಲೆಯನ್ನ ಶ್ರೀಮಂತಗೊಳಿಸಿದ ಕಾರಣಕ್ಕಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಗಣ್ಯರು ಆಗಮಿಸಿ ಪದ್ಮಶ್ರೀ ಪುರಸ್ಕೃತ ಮುನಿ ವೆಂಕಟಪ್ಪ ಅವರನ್ನ ಗೌರವಿಸಿದ್ದಾರೆ ವಿನಃ ಅವರು ವಾಸ ಮಾಡುವ ಪ್ರದೇಶಕ್ಕೆ ಕನಿಷ್ಠ ಮೂಲಭೂತವಾಗಿ ಒಂದು ಸುಸಜ್ಜಿತ ರಸ್ತೆ ಮತ್ತು ಚರಂಡಿ ನಿರ್ಮಿಸುವ ಗೋಜಿಗೆ ಹೋಗಿಲ್ಲ. ಸರ್ಕಾರದಿಂದ ಬರುವ ಅನುದಾನ ಎಲ್ಲಿ ಹೋಗುತ್ತದೆ ಎಂಬ ಅನುಮಾನವೂ ಸಹ ಕಾಡುತ್ತಿದೆ. ಈಗಾಗಲೇ ಸುಮಾರು ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಬಂದವರಿಂದ ಒಂದೇ ಒಂದು ಸಿದ್ಧ ಉತ್ತರ ಅದೇನಂದ್ರೆ ಅತಿ ಶೀಘ್ರದಲ್ಲಿ ನಾವು ನಿಮ್ಮ ಈ ರಸ್ತೆ ಮತ್ತು ಚರಂಡಿಯನ್ನ ಅಭಿವೃದ್ಧಿಗೊಳಿಸುತ್ತೇವೆ ಎಂದು ಹೇಳುತ್ತಾರೆ. ಮತ್ತೆ ಈ ಕಡೆ ಗಮನ ಹರಿಸುವುದಿಲ್ಲ. ಇಡೀ ವಿಶ್ವದ ಗಮನ ಸೆಳೆದಿರುವ ತಮಟೆ ಕಲಾವಿದ ಪಂಡಿತ್ ಮುನಿ ವೆಂಕಟಪ್ಪನವರು ವಾಸ ಮಾಡುವ ಮನೆಯ ಮುಂದೆ ರಸ್ತೆ ಮತ್ತು ಚರಂಡಿ ಹದಗೆಟ್ಟಿದ್ದು ಕೊಳಚೆ ನೀರು ನಿಂತು ಇಡೀ ಕಾಲೋನಿಯ ಜನ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡೆಯುವಂತಹ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಡಳಿತ ವ್ಯವಸ್ಥೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಪದ್ಮಶ್ರೀ ಅವಾರ್ಡ್ ಬಂತು ಮುನಿಯಂಕಪ್ಪನವರು ಅಣ್ಣನವರಿಗೆ. ಅವ್ರು ಪದ್ಮಶ್ರೀ ಅವಾರ್ಡ್ ತಗೊಂಡು ಇಲ್ಲಿ ಅವ್ರಿಗಿರೋ ರೆಸ್ಪೆಕ್ಟ್, ಅವ್ರಿಗೆ ಇರೋ ಟ್ಯಾಲೆಂಟು ಡೆಲ್ಲಿವರೆಗೂ ಹೋಗಿದೆ. ಆದರೆ ಈ ಪಿಂಪಾಪ್ನಳ್ಳಿಗೆ ಈ ಬೀದಿಯಲ್ಲಿ ಅವ್ರು ಇರೋ ಕಡೆನೂ ನೀಟ್ನೆಸ್ ಕ್ಲೀನು ಏನಿಲ್ಲ. ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ ಅಂದರೆ ಡೆಲ್ಲಿಯಿಂದ, ಮಂಗಳೂರಿಂದ, ಬೆಂಗಳೂರಿಂದ ಬಂದಿದ್ದಾರೆ ಅವ್ರು ನೋಡ್ಕೊಂಡು ಹೋಗೋದಕ್ಕೆ. ಇಲ್ಲಿರೋ ಅತಿಗತಿ ಪರಿಸ್ಥಿತಿ ಯಾರು ನೋಡಿಲ್ಲ, ಅವ್ರು ನೋಡ್ಕೊಂಡು ಬರೋಕ್ಕಂತೂ ಹೋದ್ರು. ಇಲ್ಲಿ ಜನಗಳ ಪರಿಸ್ಥಿತಿ ನೋಡಿಲ್ಲ, ಸೊಳ್ಳೆ ಕಚ್ಬಿಟ್ಟು ಇದೇನಪ್ಪ ಈ ಥರ ಇದೆ ಅಂತ ಹೇಳ್ಬಿಟ್ಟು ಅವ್ರು ನೋಡಕ್ಕೆ ಬಂದ ಅವತ್ತು ಅವ್ರು ನೋಡೋಕ್ಕಾಗದೆ ಬೀಚಿಂಗ್ ಎಲ್ಲ ಹಾಕಿ ಚರಂಡಿಗಳೆಲ್ಲ ಕ್ಲೀನ್ ಮಾಡಿದ್ರು. ಯಾಕಂದರೆ ಅವ್ರ ಅಪ್ಷಿಯಲ್ಸ್, ನಾವು ಬಡವರು, ನಾವು ಎಸ್ಸಿ, ಅವ್ರ ತಲೆಗೆ ಹಾಕ್ಕೊಳಲ್ಲ ನಮ್ಮನ್ನು. ಯಾಕಂದ್ರೆ ಅವ್ರ ಅಪ್ಷಿಯಲ್ಸ್ ಅವ್ರು ಚೆನ್ನಾಗಿರ್ಬೇಕು, ಸೊಳ್ಳೆಗಳು ಕಚ್ಚಿದಿರೋ ನೀಟ್ನೆಸ್ ಆಗಿ ಅವ್ರು ಇರಬೇಕು. ಅವ್ರು ನೋಡೋಕೆ ಬಂದಿರೋರು ಅವ್ರ ಸೇಫ್ಟಿ ಅವ್ರು ನೋಡ್ಕೊತಾರೆ ಸರ್. ನಮ್ಮ ಪಿಂಪಾಪ್ನಳ್ಳಿಯಲ್ಲಿ ನಮ್ಮ ಬೀದಿಯಲ್ಲಿ ಈ ಪ್ರಶಸ್ತಿ ಬಂದಿರೋ ಮುನಿಯಂಕಪ್ಪನವ್ರ ಬೀದಿಯಲ್ಲಿ ಈ ಪ್ರಶಸ್ತಿ ಅನ್ನೋ ಒಂದು ಕಾರಣದಿಂದ ಅವ್ರು ನೀಟ್ನೆಸ್ ಅವ್ರು ನೋಡ್ಕೊಂಡು ಹೋದ್ರು. ಗೊತ್ತು ನಮ್ಮ ಪರಿಸ್ಥಿತಿ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಅನೇಕ ಜನರು ಸೊಳ್ಳೆಗಳು ಕಚ್ಚಿ ಡೆಂಗು ಜ್ವರ ಬಂದು, ಚಿಕನ್ ಗುನ್ನೆ ಬಂದು, ನಿಮೋನಿಯಂ ಜ್ವರ ಬಂದು ಎಲ್ಲ ನಡುತ್ತಾ ಇದ್ದಾರೆ ಸರ್ ನಮ್ಮ ಬೀದಿಯಲ್ಲಿ. ಯಾರೂ ತಲೆಗೆ ಹಾಕೊಂತಿಲ್ಲ, ಪಿಡಿಯೋ ಮೇಡಮು, ಸೆಕ್ರೆಟ್ರಿ ಯಾರು ತಲೆಗೆ ಹಾಕೊಂತಿಲ್ಲ, ಈ ಒನಂತೆ ಯಾರು ತಲೆಗೆ ಹಾಕೊಂತಿಲ್ಲ. ಆಯ್ತಮ್ಮ ಬರ್ತೀನಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಗೊತ್ತು ಈ ಸುದ್ದಿ ಸಮಾಚಾರ ಚರಂಡಿ ಬಗ್ಗೆ ಯಾರು ತಲೆಗೆ ಹಾಕೊಂತಿಲ್ಲ. ಆಚೆ ಬರೋದಕ್ಕೆ ಭಯ, ಯಾಕಂದ್ರೆ ಮಕ್ಕಳಿಗೆ ಕಚ್ಚಿದ್ರೆ ಡೆಂಗು ಜ್ವರ ಬರುತ್ತೇನೋ, ನಿಮೋನಿಯಂ ಬರುತ್ತೇನೋ ಅಂತ ಒಂದು ಭಯದಿಂದ ಆಚೆಗೂ ಬರಲ್ಲ ಏನು ಬರಲ್ಲ ಸರ್. ಸರಿಯಾಗಿ ಒಂದು ಎರಡು ಒಂದು ವರ್ಷದಿಂದ ಇದೆ ಪರಿಸ್ಥಿತಿ ನಮ್ಮ ಬೀದಿಗೆ ಮಾತ್ರ. ಯಾಕೆ ಕಾಲೋನಿ ಅಷ್ಟು ಚೀಪ ಹೋದ್ರೆ ಹೋಗ್ಲಿ, ಯಾವ ಊರಲ್ಲಿ ಇಲ್ಲ, ಈ ಊರಿಗೆ ಬಂದಿರೋ ಸ್ಥಿತಿ ಗತಿ ಯಾವ ಊರಿಗೂ ಬಂದಿಲ್ಲ. ಈ ಪಿಂಪಾಪ್ನಳ್ಳಿಗೆ ಬಂದಿರೋ ಗತಿ ಯಾವ ಊರಿಗೂ ಬಂದಿಲ್ಲ. ಇನ್ನಾದರೂ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಖಡಕ್ ಮಂತ್ರಿ ಎಂದು ಖ್ಯಾತಿ ಹೊಂದಿರುವ ಪ್ರಿಯಾಂಕ್ ಖರ್ಗೆ ಅವರು ವಿಶ್ವವಿಖ್ಯಾತಿಯ ಪಿಂಡಪಾಪನಹಳ್ಳಿ ಗ್ರಾಮದ ಅಭಿವೃದ್ಧಿಗೆ ಗಮನ ಹರಿಸುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಅಭಿವೃದ್ಧಿ ಸಂಘ, ಪಡ್ರೇನಹಳ್ಳಿ ಕಸಬಾ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅದ್ದೂರಿ ತಿರು ಕಲ್ಯಾಣೋತ್ಸವ ಹಾಗೂ ರಥೋತ್ಸವ. ದಿನಾಂಕ 25/3/2024 ಸೋಮವಾರ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪುರೋಹಿತರು ಉಮೇಶ್ ಸ್ವಾಮಿ, ಧನಂಜಯ್ ಸಂಗಡಿಗರು. ಮೊಬೈಲ್ ಸಂಖ್ಯೆ 8310139904. ಪ್ರಕಟಣೆ. ಶ್ರೀ ಬಾಲಾಜಿ ಆಗ್ರೋ ಟ್ರೇಡರ್ಸ್ ಉತ್ತಮ ಕೀಟನಾಶಕ ಹಾಗೂ ರಸಗೊಬ್ಬರ ವ್ಯಾಪಾರಿಗಳು.
ಶಿಡ್ಲಘಟ್ಟ ರಸ್ತೆ ಜಯಮ್ಮ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎದುರು ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯಶ್ವಂತ್. ಮೊಬೈಲ್ ಸಂಖ್ಯೆ 9066333995 ಮತ್ತು ಶ್ರೀ ತಿರುಮಲ ಕಮ್ಯುನಿಕೇಷನ್ಸ್ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8088195842. ಶ್ರೀ ಪಾರ್ವತಾಂಬಾ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಗುಡಿಹಳ್ಳಿ ಅಬ್ಲೂಡು ಗ್ರಾಮ ಪಂಚಾಯಿತಿ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ಅದ್ದೂರಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ದಿನಾಂಕ 9/3/2024 ಶನಿವಾರ ಸಮಯ ಬೆಳಿಗ್ಗೆ 11:30-12:00. ಮುಖ್ಯ ಅತಿಥಿಗಳು ಬಿಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಶ್ರೀ ಪಾರ್ವತಾಂಬಾ ಶ್ರೀ ಸೋಮೇಶ್ವರ ಸ್ವಾಮಿ ಸೇವಾ ಸಮಿತಿ ಗುಡಿಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ಪ್ರಕಟಣೆ: ಶ್ರೀ ಸೋಮೇಶ್ವರ ಸ್ವಾಮಿ ಗ್ಲಾಸ್ ಅಂಡ್ ಫ್ಲೈವುಡ್ ಹಾರ್ಡ್ವೇರ್, ಮಾಲೀಕರು ನವೀನ್ ಕುಮಾರ್. ನಮ್ಮಲ್ಲಿ ನಿಮ್ಮ ಕನಸಿನ ಮನೆಯನ್ನು ಮತ್ತಷ್ಟು ಅಂದವಾಗಿಸಲು ಉತ್ಕೃಷ್ಟ ಗುಣಮಟ್ಟದ ದೀರ್ಘ ಬಾಳಿಕೆಯುಳ್ಳ ಗ್ಲಾಸ್ ಅಂಡ್ ಫ್ಲೈವುಡ್ಗಳು ದೊರೆಯುತ್ತದೆ. ಸ್ಥಳ: ಫ್ಲೈಓವರ್ ಹತ್ತಿರ ಅಣಕನೂರು ಡಿಸಿ ಕಚೇರಿ ರಸ್ತೆ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901087267, 9901450907. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನ ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 8300ಗೆ ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲಾ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು, ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0815627017178, ಮೊಬೈಲ್ ಸಂಖ್ಯೆ 9741670812. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್.
ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಶಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25 ಸಾಲಿಗೆ ನರ್ಸರಿಯಿಂದ 9 ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್ ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ, ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಶಿಯಲ್. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಅಪಘಾತದಲ್ಲಿ ಇಬ್ಬರು ಯುವಕರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಕ್ಕಾಗಿ ಮೃತನ ಸಂಬಂಧಿಕರು ಹಾಗೂ ಸ್ನೇಹಿತರು ಮೃತದೇಹಗಳನ್ನು ರಸ್ತೆಯಲ್ಲಿಟ್ಟು ಪ್ರತಿಭಟನೆ ಮಾಡಲು ಮುಂದಾಗಿದ್ದರು. ಪೊಲೀಸರು ತಡೆಯೊಡ್ಡಿದಾಗ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಈ ಕುರಿತು ಒಂದು ವರದಿ. ಮಾಲೂರು ತಾಲೂಕಿನ ಕುಂತೂರು ಬಳಿ ಬುಧವಾರ ತಡರಾತ್ರಿ ಟಿಪ್ಪರ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಇಬ್ಬರು ಯುವಕರು ಮೃತಪಟ್ಟಿದ್ದರು. ಅಪಘಾತದಲ್ಲಿ ಸುದೀಪ್ ಮತ್ತು ಸುಮನ್ ಮೃತ ದುರ್ದೈವಿಗಳಾಗಿದ್ದು ಸ್ಥಳಕ್ಕೆ ಯಾರೂ ಬರದ ಕಾರಣ ಗ್ರಾಮಸ್ಥರು ಹಾಗೂ ಯುವಕರ ಸಂಬಂಧಿಕರು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು.
ಇನ್ನು ಯುವಕರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತದೇಹಗಳನ್ನು ತಾಲೂಕಿನ ಟೇಕಲ್ ರಸ್ತೆಯಲ್ಲಿಟ್ಟು ಪ್ರತಿಭಟನೆ ಮಾಡಲು ಮುಂದಾಗಿದ್ದರು. ಶವಗಳನ್ನು ಹೊತ್ತು ನಡೆದ ವಾಹನಕ್ಕೆ ಪೊಲೀಸರು ತಮ್ಮ ವಾಹನವನ್ನು ಅಡ್ಡ ನಿಲ್ಲಿಸಿದರು. ಈ ವೇಳೆ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೆಲಕಾಲ ಸ್ಥಳದಲ್ಲಿ ಗ್ರಾಮಸ್ಥರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಸಹ ನಡೆಯಿತು. ಇನ್ನು ನ್ಯಾಯಕ್ಕಾಗಿ ಶಾಸಕರನ್ನು ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿದ್ದರು. ಸ್ಥಳಕ್ಕೆ ಶಾಸಕ ನಂಜೇಗೌಡರು ಬರದ ಕಾರಣ ಆಕ್ರೋಶ ಕಟ್ಟೆ ಒಡೆದು ಮಂಚದ ಮೇಲೆ ಮೃತದೇಹಗಳನ್ನು ಹೊತ್ತು ಟೇಕಲ್ ಕಡೆ ಹೊರಟರು. ಕೆಲಕಾಲ ಬಿಗುವಿನ ವಾತಾವರಣವೂ ಸೃಷ್ಟಿಯಾಗಿತ್ತು. ಚಿಕ್ಕಬಳ್ಳಾಪುರ ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಕೆಎನ್ ಕೇಶವರೆಡ್ಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇದಕ್ಕೆ ಜಿಲ್ಲೆಯ ರಾಜಕೀಯ ಗಣ್ಯರು ಬಂದು ಶುಭ ಹಾರೈಸಿದ್ರು. ಚಿಕ್ಕಬಳ್ಳಾಪುರ ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಕೆಎನ್ ಕೇಶವರೆಡ್ಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ಹೊರಹೊಲಯದಲ್ಲಿ ಇರುವ ಸಿಟ್ರಾನ್ ಸಿಟಿ ಲೇಔಟ್ನಲ್ಲಿ ಇರುವ ನಗರ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಕಳೆದ ವಿಧಾನಸಭೆ ಚುನಾವಣೆಯ ಬಳಿಕ ಖಾಲಿಯಾಗಿದ್ದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿಗೆ ಅಧ್ಯಕ್ಷ ಸ್ಥಾನ ನೀಡಿದೆ. ಮಾಜಿ ಶಾಸಕರಾದ ಎನ್ಎಚ್ ಶಿವಶಂಕರ್ ರೆಡ್ಡಿ, ವಿ ಮುನಿಯಪ್ಪ, ವೈ ಸಂಪಂಗಿ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಶುಭ ಹಾರೈಸಿದ್ದಾರೆ.
ಇನ್ನು ನೂತನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ರಾಜ್ಯ ಸರ್ಕಾರದ ಸಿಎಂ ಡಿಸಿಎಂ ಅವರು ನನ್ನ ಕಾರ್ಯವೈಖರಿಗೆ ಮೆಚ್ಚಿ ಚಿಕ್ಕಬಳ್ಳಾಪುರ ನಗರದ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಸಂತೋಷ ತಂದಿದೆ. ಆದರೆ ಈ ಅಧ್ಯಕ್ಷ ಸ್ಥಾನ ನೀಡಿದ ವಿಚಾರವಾಗಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸ್ಥಳೀಯರಿಗೆ ಅವಕಾಶ ಕೊಡದೆ ಗೌರಿಬಿದನೂರು ಕಾಂಗ್ರೆಸ್ ಮುಖಂಡನಿಗೆ ಮಣೆ ಹಾಕಿದ್ದಾರೆ. ಆದುದರಿಂದ ಚಿಕ್ಕಬಳ್ಳಾಪುರ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದು ಎಲ್ಲಾ ಕಡೆ ಸರ್ವೇ ಸಾಮಾನ್ಯ. ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ, ಅವರಿಗೂ ಕೇಳುವ ರೈಟ್ಸ್ ಇದೆ. ಆದರೆ ರಾಜ್ಯ ಸರ್ಕಾರ ತೀರ್ಮಾನ, ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ದುಡಿದು ನಗರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವ ಕೆಲಸ ಮಾಡುವುದಾಗಿ ಹರ್ಷ ವ್ಯಕ್ತಪಡಿಸಿದ್ರು. ಇದು ಸರ್ವೇ ಸಾಮಾನ್ಯ. ಪಕ್ಷ ಅಧಿಕಾರಕ್ಕೆ ಬಂದಾಗ ಎಲ್ಲರೂ ದುಡ್ದಿರ್ತಾರೆ, ಎಲ್ರಿಗೂ ಅವಕಾಶ ಆಗಬೇಕು ಅನ್ನೋ ಒಂದು ಆಸೆ ಇರ್ತದೆ. ಇವತ್ತು ನನಗಾಗಿದೆ ಅಂತ ನಾನು ಅಂದ್ಕೊಳ್ಳೋದಲ್ಲ, ನನಗಾಗಿಲ್ಲ ಅಂದಾಗ ನಾನು ಸಹ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದೆ. ಆದರೆ ಅವಕಾಶ ಎಲ್ರಿಗೂ ಬರ್ತದೆ. ನಾನು ರಾಜ್ಯ ಮಟ್ಟದಲ್ಲಿ ನಿಗಮ ಮಂಡಳಿಯಲ್ಲಿ ನನಗೆ ಅವಕಾಶ ಕೊಡ್ತಾರೆ ಅಂದ್ಕೊಂಡಿದ್ದೆ. ನಾನು ಬೇಡಿಕೆಯನ್ನು ಇಟ್ಟಿದ್ದೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳ ಹತ್ರ. ಆದರೆ ಪಕ್ಷ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ. ಪಕ್ಷ ಏನೇ ತೀರ್ಮಾನ ತಗೊಂಡ್ರೂ ನಾನು ಜಿಲ್ಲಾಧ್ಯಕ್ಷರಾಗಿ, ಪಕ್ಷದ ಅಧ್ಯಕ್ಷರಾಗಿ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧರಾಗಿರಬೇಕಾಗ್ತದೆ. ಕೆಲವರಿಗೆ ಅವಕಾಶ ನಮಗೂ ಆಗ್ತಿತ್ತು ಅನ್ನೋದೊಂದು ಮನಸ್ಸಲ್ಲಿದೆ. ಬಟ್ಟು ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರೂ ಅದಕ್ಕೆಲ್ಲರೂ ಸಮ್ಮತ ಪಡಿಸ್ಬೇಕಾಗ್ತದೆ. ಈಗಾಗಲೇ ನಾವು ಎಲ್ಲ ತಾಲೂಕಲ್ಲೂ ಮುಖಂಡರು ಕಾರ್ಯಕರ್ತರು ಸಭೆಗಳನ್ನು ಮಾಡಿದ್ದೀವಿ. KPCCಗೆ ಇಲ್ಲಿನ ಪೂರ್ವಕವಾದಂಥ ಚುನಾವಣೆ ಸಿದ್ಧತೆ ಬಗ್ಗೆ ಅವ್ರ ಹತ್ರ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಚುನಾವಣೆ ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇವತ್ತು ಏನು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಇವತ್ತು ಮನೆ ಮನೆಗೂ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳು ಇವತ್ತು ಅನುಷ್ಠಾನ ಆಗಿ ಪ್ರತಿಯೊಂದು ಮನೆಗೂ ಮುಟ್ಟುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಈಗಾಗಲೇ ಅದನ್ನು ಉಸ್ತುವಾರಿ ಮಾಡೋದಕ್ಕೆ ಅನುಷ್ಠಾನ ಸಮಿತಿಯನ್ನು ಸಹ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ಅದರ ಉಸ್ತುವಾರಿಯಲ್ಲಿ ಇವತ್ತು ನಾವು ಎಲ್ಲ ಕಾರ್ಯಕರ್ತರು ಮುಖಂಡರು ಚುನಾವಣೆಗೆ ಸನ್ನದ್ಧರಾಗಿದ್ದೀವಿ. ಏನು ನಮ್ಮ ಸರ್ಕಾರದ ಪ್ರಣಾಳಿಕೆ, ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಮನೆ ಮನೆಗೆ ತೆಗೆದುಕೊಂಡೋಗಿ ಮತದಾರರನ್ನು ಮನವೊಲಿಸಿ ಈ ಕ್ಷೇತ್ರದಲ್ಲಿ 100ಕ್ಕೆ 100 ನಮ್ಮ ಕಾಂಗ್ರೆಸ್ ಪಕ್ಷದ ಯಾರೇ ಅಭ್ಯರ್ಥಿ ಆದರೂ ಅವರನ್ನ ಗೆಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಈ ವೇಳೆ ಜಿಲ್ಲೆಯ ಹಿರಿಯ ರಾಜಕೀಯ ಮುಖಂಡರು ಬಂದು ಹೂಗುಚ್ಚ ನೀಡಿ ಸಿಹಿ ತಿನಿಸಿ ಶುಭಾಶಯಗಳನ್ನು ಕೋರಿದ್ದಾರೆ. ಅದೇ ರೀತಿ ಕೇಶವರೆಡ್ಡಿಯ 100 ಅಭಿಮಾನಿಗಳು ಕೂಡ ಬಂದು ತಮ್ಮ ನಾಯಕರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶಿಡ್ಲಘಟ್ಟ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಶಿಡ್ಲಘಟ್ಟದಲ್ಲಿ SMMS ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ ಸೂಪರ್ ಮಾರ್ಕೆಟ್ ಎದುರು ಮುನಿಕೃಷ್ಣಪ್ಪ ತೋಟ, ಶಿಡ್ಲಘಟ್ಟ. ಸಮಯ 5 ಗಂಟೆಯಿಂದ 10 ಗಂಟೆಯವರೆಗೆ. ಕೇವಲ ದುಬೈ, ಸಿಂಗಾಪುರ್, ಮಲೇಷಿಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಿಮ್ಮ ಶಿಡ್ಲಘಟ್ಟದಲ್ಲಿ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ಮಕ್ಕಳಿಗೆ ಅದ್ಭುತ ಮನರಂಜನೆಗಾಗಿ ಒಮ್ಮೆ ಭೇಟಿ ನೀಡಿ. SMMS ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ ಸೂಪರ್ ಮಾರ್ಕೆಟ್ ಎದುರು ಮುನಿಕೃಷ್ಣಪ್ಪ ತೋಟ, ಶಿಡ್ಲಘಟ್ಟ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು,
ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ, ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ, CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್, ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. 1999 ರೂ ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ವೋಚರ್. 1499 ರೂ ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ವೋಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಕಳೆದ ಒಂದು ವರ್ಷದಿಂದ RC ಇಲ್ಲದೆ ಓಡಾಡುತ್ತಿದ್ದ ಬಸ್ ಅನ್ನು ರಹಸ್ಯ ಕಾರ್ಯಾಚರಣೆ ನಡೆಸಿ RTO ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವ ಘಟನೆ ಸಿರಾ ತಾಲೂಕಿನ ದೊಡ್ಡ ಆಲದ ಮರದ ಬಳಿ ನಡೆದಿದೆ. ನಗರದಲ್ಲಿ ಕಾರ್ಯಾಚರಣೆ ನಡೆಸಿದ RTO ಅಧಿಕಾರಿಗಳು KA22B4994 ಖಾಸಗಿ ಬಸ್ ಕಳೆದ ಒಂದು ವರ್ಷದಿಂದ RC ಸರೆಂಡರ್ನಲ್ಲಿದ್ದರೂ ಸಹ ಜನರನ್ನು ಹತ್ತಿಸಿಕೊಂಡು ಚಾಲನೆ ಮಾಡುತ್ತಿದ್ದರಿಂದ ವಾಹನವನ್ನು ಸೀಸ್ ಮಾಡಲಾಗಿದೆ ಎಂದು ಮೋಟಾರ್ ವಾಹನ ನಿರೀಕ್ಷಕಿ ವಿದ್ಯಾ ವಿಜಯ್ ತಿಳಿಸಿದ್ದಾರೆ. ಈ ದಿನ ಅಂದರೆ ದಿನಾಂಕ 5/3/2024 ನಮಗೆ ಸಾರ್ವಜನಿಕರ ಮಾಹಿತಿ ಪ್ರಕಾರ ನಮಗೆ KA22B4994 ಗಾಡಿ RC ಸರೆಂಡರ್ಲ್ಲಿತ್ತು. ಕಳೆದ ಒಂದು ವರ್ಷದಿಂದ RC ಸರೆಂಡರ್ಲ್ಲಿದ್ದ ಗಾಡಿನ ನಮಗೆ ಸಾರ್ವಜನಿಕರು ಮಾಹಿತಿ ನೀಡಿದ ಇದ್ರ ಮೇಲೆ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿ ನಾವು ಗಾಡಿನ ನೋಡಿದ್ವಿ, ಓಡ್ತಾ ಇದೆಯಾ ಏನು ಅಂತ ಫಸ್ಟ್ ಪರಿಶೀಲನೆ ಮಾಡಿಕೊಂಡು ಅದನ್ನು ನಮ್ಮ ಕಣ್ಮುಂದೇ ಜನಗಳನ್ನ ಹತ್ತಿಸ್ಕೊಂಡು ಎಲ್ಲ ಇದು ಮಾಡಿ ಅವರು ಸ್ಟಾರ್ಟ್ ಮಾಡಿ ಓಡಾಡಿಸ್ತಿದ್ದಾರೆ. ಕಳೆದ ಒಂದು ವರ್ಷದಿಂದ ಓಡಾಡಿಸಿದ್ರ ಮಾಹಿತಿ ದೊರಕಿದ್ದರಿಂದ ನಾವು ರಹಸ್ಯ ಕಾರ್ಯಾಚರಣೆ ಮೇಲೆ ಇಲ್ಲಿ RTO ಆಫೀಸಿಗೆ ತಂದು ಸೀಸ್ ಮಾಡಿದ್ದೀವಿ ಗಾಡಿನ.
ಒಂದು ವರ್ಷದಿಂದಲೂ ಕಾನೂನು ಬಾಹಿರವಾಗಿ ಸನ್ವಿಕ್ ಖಾಸಗಿ ಕಾರ್ಖಾನೆಯಿಂದ ದೊಡ್ಡ ಆಲದ ಮರದ ಬಳಿಗೆ ಕಾರ್ಮಿಕರನ್ನು ಕೊಂಡೊಯ್ಯಲಾಗುತ್ತಿದ್ದು, ಈ ಬಗ್ಗೆ ಆರ್ಟಿಒ ಅಧಿಕಾರಿಗಳಿಗೆ ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ರಹಸ್ಯ ಕಾರ್ಯಾಚರಣೆ ನಡೆಸಿ ಬಸ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಮೋಟಾರು ವಾಹನ ನಿರೀಕ್ಷಕಿ ಕವಿತಾ ಟಿಎನ್ ತಿಳಿಸಿದ್ದಾರೆ. ಯಾವುದೇ ಆರ್ ಸಿ ಸರೆಂಡರ್ ಆದಮೇಲೆ ಯಾವ ವಾಹನ ಕೂಡ ರೋಡಲ್ಲಿ ಚಾಲ್ತಿಯಲ್ಲಿ ಇರೋಂಗಿಲ್ಲ. ಆ್ಯಕ್ಚುಲಾಗಿ ಅದನ್ನು ನಾವು ಒಂದು ಗ್ಯಾರೇಜಲ್ಲಿ ಪರ್ಟಿಕ್ಯುಲರಾಗಿ ಅವ್ರ ಅಡ್ರೆಸ್ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಅದು ಪಾರ್ಕಿಂಗಲ್ಲಿ ಇರಬೇಕಾಗತ್ತೆ. ಆದರೆ ಇವರು ಪಾರ್ಕಿಂಗ್ ಮಾಡ್ದಂಗೆ ಇವರು ರೋಡ್ ಮೇಲೆ ತಂದಿರೋದು ಅಪರಾಧ ಆಗಿದೆ, ಕಾನೂನು ಬಾಹಿರ ಆಗಿದೆ ಇದು. ಹಾಗಾಗಿ ನಾವು ಇದನ್ನು ಸೀಸ್ ಮಾಡ್ಕೊಂಡು ತಂದಿದ್ದೇವೆ. NPR MMTV ನ್ಯೂಸ್ ತುಮಕೂರು. ರೈಲ್ವೆ ಇಲಾಖೆ ಯಲಹಂಕ ಬಂಗಾರಪೇಟೆ ನಡುವೆ ಗೂಡ್ಸ್ ರೈಲುಗಳ ಸಂಚಾರವನ್ನು ಆರಂಭಿಸುವ ಚಿಂತನೆ ನಡೆಸಿದ್ದು, ಅದರ ಪರೀಕ್ಷಾರ್ಥವಾಗಿ ವಿದ್ಯುತ್ ಚಾಲಿತ ಗೂಡ್ಸ್ ರೈಲನ್ನು ಪ್ರಾಯೋಗಿಕವಾಗಿ ಓಡಿಸಲಾಯಿತು. ಈ ಕುರಿತು ಒಂದು ವರದಿ. ಕಳೆದ ಒಂದು ವರ್ಷದ ಹಿಂದೆ ಯಲಹಂಕ ಬಂಗಾರಪೇಟೆ ಮಾರ್ಗವಾಗಿ ವಿದ್ಯುದ್ದೀಕರಣ ಮುಗಿದಿದ್ದರೂ ಯಾವುದೇ ವಿದ್ಯುತ್ ಚಾಲಿತ ರೈಲುಗಳು ಯಲಹಂಕ ಬಂಗಾರಪೇಟೆ ನಡುವೆ ಸಂಚರಿಸುತ್ತಿರಲಿಲ್ಲ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರುತ್ತಿದ್ದ ಬೆಂಗಳೂರು ಡೆಮೋ ರೈಲುಗಳನ್ನು ಚಿಕ್ಕಬಳ್ಳಾಪುರದವರೆಗೂ ಇತ್ತೀಚೆಗೆ ವಿಸ್ತರಿಸಲಾಗಿತ್ತು. ಇದೀಗ ರೈಲ್ವೆ ಇಲಾಖೆ ಯಲಹಂಕ ಬಂಗಾರಪೇಟೆ ನಡುವೆ ಗೂಡ್ಸ್ ರೈಲುಗಳ ಸಂಚಾರವನ್ನು ಆರಂಭಿಸುವ ಚಿಂತನೆ ನಡೆಸಿದ್ದು, ಅದರ ಪರೀಕ್ಷಾರ್ಥವಾಗಿ ವಿದ್ಯುತ್ ಚಾಲಿತ ಗೂಡ್ಸ್ ರೈಲನ್ನು ಪ್ರಾಯೋಗಿಕವಾಗಿ ಓಡಿಸಲಾಯಿತು. ಸದ್ಯಕ್ಕೆ ಬೆಂಗಳೂರು ಬಂಗಾರಪೇಟೆ KR ಪುರಂ ಮಾರ್ಗವಾಗಿ ಗೂಡ್ಸ್ ರೈಲುಗಳು ಸಂಚರಿಸುತ್ತಿದ್ದು, ವಿಪರೀತವಾದ ಸಂಚಾರ ದಟ್ಟಣೆಯಿಂದಾಗಿ ರೈಲುಗಳ ಸಂಚಾರದಲ್ಲಿ ಏರುಪೇರು ಉಂಟಾಗುತ್ತಿದ್ದು, ಇದನ್ನು ತಪ್ಪಿಸುವ ಹಾಗೂ ಬಂಗಾರಪೇಟೆ ಯಲಹಂಕ ನಡುವಿನ ಪ್ರಯಾಣಿಕರು, ವ್ಯಾಪಾರಸ್ಥರು, ರೈತರು ಮತ್ತಿತರರಿಗೆ ಸೇವೆಯನ್ನು ಒದಗಿಸಬೇಕೆಂಬ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆಯ ನಿರ್ಧಾರ ಸ್ವಾಗತಾರ್ಹವಾಗಿದೆ. ಪರೀಕ್ಷಾರ್ಥ ಗೂಡ್ಸ್ ರೈಲು ಸಂಚಾರವು ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಗೂಡ್ಸ್ ರೈಲುಗಳು ಹಾಗೂ ಪ್ರಯಾಣಿಕರ ರೈಲುಗಳ ಸಂಚಾರವು ಹೆಚ್ಚಾಗಲಿದ್ದು, ದೇಶದ ಮೂಲೆ ಮೂಲೆಗಳಿಗೆ ಸಂಪರ್ಕ ಲಭ್ಯವಾಗುವುದರ ಜೊತೆಗೆ ಪ್ರಯಾಣದ ಸಮಯ ಹಾಗೂ ಪ್ರಯಾಣದ ದರ ಗಣನೀಯವಾಗಿ ಕಡಿಮೆಯಾಗಲಿದೆ ಎಂದು ರೈಲ್ವೆ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಟಿಕೆಟ್ ಸಿಗದಿದ್ದರೆ ಪಕ್ಷ ಬಿಡೋ ಎಚ್ಚರಿಕೆ. ಶಾಖಾದ ಕಾಂಗ್ರೆಸ್ ಯೂಟರ್ನ್ ಹೊಡೆದು ಪಕ್ಷನಿಷ್ಠರಾದ ಶಿವಶಂಕರ ರೆಡ್ಡಿ. ಹೆಚ್ಚಾದ ಕಲ್ಲುಗಣಿಗಾರಿಕೆ, ಮಿತಿ ಮೀರಿದ ಬ್ಲಾಸ್ಟಿಂಗ್, ಅಕ್ರಮವೆಸಗಿದವರ ವಿರುದ್ಧ ಕ್ರಮ, ಶಾಸಕ ಸುಬ್ಬಾರೆಡ್ಡಿ. ದೇಶ ವಿದೇಶಕ್ಕೆ ಬಸರಿಸಿದ ತಮಟೆ ಕಲೆ, ನಾಡೋಜ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮುನಿವೆಂಕಟಪ್ಪ, ಇಂದಿಗೂ ಸ್ವಚ್ಛತೆ ಮರೀಚಿಕೆಯಾದ ಹುಟ್ಟೂರು. ಅಪಘಾತದಲ್ಲಿ ಯುವಕರು ಸಾವು, ನ್ಯಾಯಕ್ಕಾಗಿ ಆಕ್ರೋಶ, ರಸ್ತೆಯಲ್ಲಿ ಶವವಿಟ್ಟು ಗ್ರಾಮಸ್ಥರ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್. Yeah.